ಹಾಗೆ ವರ್ತಮಾನ ಜಗತ್ತಿನಲ್ಲೂ ಕೂಡ ಅರ್ಜುನನಂತಹ ಅನೇಕ ಮಾನವರು ಪರಮಾತ್ಮನಿಗೆ ನಿತ್ಯವೂ ಇದೇ ಮಾತನ್ನ ಹೇಳ್ತಾರೆ ಹಾಗೆ ವರ್ತಮಾನ ಜಗತ್ತಿನಲ್ಲಿ ಅನೇಕ ಇಂತಹ ವ್ಯಕ್ತಿಗಳು ತಮ್ಮ ಅನೇಕ ಸಂಬಂಧಿಗಳನ್ನು ಅನೇಕ ಕಾರಣದಿಂದ ಕಳ್ಕೊಂಡಿದ್ದಾರೆ ಯಾವಾಗ ಕಳ್ಕೊಳ್ಳುತ್ತಾರೋ ಕಳ್ಕೊಂಡ ನಂತರ ಈ ವಸ್ತುಗಳ ಹಿಂದೆ ಹೋದ್ರೆ ನಾವು ನಮ್ಮ ಸಂಬಂಧಿಗಳನ್ನು ಕಳ್ಕೊಳ್ಳಬೇಕಾಗುತ್ತದೆ ಅನ್ನೋ ಸತ್ಯ ಗೊತ್ತಿದ್ರೂ ಕೂಡ ಅನೇಕರು ಸಂಬಂಧಿಗಳನ್ನು ಬೇಕಾದರೂ ಕಳ್ಕೊಳ್ಳಕ್ಕೆ ರೆಡಿ ಆಗ್ತಾರೆ ಓಂ ಶಾಂತಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಅರ್ಜುನ ಯಾವಾಗ ಎರಡೂ ಸೇನೆಯ ಮಧ್ಯದಲ್ಲಿ ಹೋಗಿ ನಿಂತುಕೊಳ್ತಾನೆ ಆಗ ಅವನ ಮನಸ್ಸಿನಲ್ಲಿ ಬಹಳಷ್ಟು ಬದಲಾವಣೆ ಆಗ್ತದೆ ಅಂದ್ರೆ ತನ್ನ ಬಂಧುಗಳ ಜೊತೆ ಯುದ್ಧ ಮಾಡಬೇಕು ಅನ್ನುವಂತಹ ಮಾತನ್ನು ನೆನಪಾಡಿಕೊಂಡಾಗ ಅವನ ಅಂಗ ಅಂಗಾಂಗಗಳೇ ಶಕ್ತಿಹೀನ ಆಗಿ ಬಿಡುತ್ತದೆ ಅದೇ ರೀತಿ ಅವನ ಬಾಯಿ ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವನಿಗೆ ಮಾತಾಡಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅದರ ಜೊತೆ ಜೊತೆಗೆ ಅರ್ಜುನ ಹೇಳ್ತಾನೆ ನನ್ನ ಜೀವನದಲ್ಲಿ ನನಗೆ ಈ ಯುದ್ಧವೇ ಬೇಡ ಇಂತಹ ಯುದ್ಧವನ್ನು ನಾನು ಮಾಡೋದೇ ಇಲ್ಲ ಏಕೆಂದರೆ ನನ್ನ ಬಂಧುಗಳನ್ನು ನಾನು ಸಾಯಿಸಲಿಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿ ಯುದ್ಧದ ಮೈದಾನದಲ್ಲಿ ನಿಂತುಕೊಂಡು ನನಗೆ ಬಹಳಷ್ಟು ಭಯದ ಅನುಭವ ಆಗ್ತಾ ಇದೆ ನನ್ನ ಸಂಬಂಧಿಗಳನ್ನು ಕಳ್ಕೊಳ್ಬೇಕಲ್ಲ ಅನ್ನುವಂತಹ ಭಯದ ಅನುಭವ ಅನ್ನುವಂತಹ ಮಾತನ್ನ ಹೇಳ್ತಾ ಅರ್ಜುನ ಹೇಳ್ತಾನೆ ನನ್ನ ಕೈಕಾಲುಗಳೇ ಇಲ್ಲಿ ನಡುಗ್ತಾ ಇದೆ ನನಗೆ ಇಲ್ಲಿ ನಿಂತ್ಕೊಳ್ಳಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಮಾತನ್ನ ಗೀತೆಯಲ್ಲಿ ಅರ್ಜುನ ಪರಮಾತ್ಮನಿಗೆ ಹೇಳ್ತಾ ಮತ್ತೆ ಪರಮಾತ್ಮನಿಗೆ ಈ ಮಾತನ್ನ ಗೀತೆಯ ಅಧ್ಯಾಯ ಒಂದರ ಶ್ಲೋಕ 32ರಲ್ಲಿ ಅರ್ಜುನ ಹೇಳ್ತಾನೆ ನಾಕಾಕ್ಷೇ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಕಿಂನೋ ರಾಜೇನ ಗೋವಿಂದ ಕಿಂ ಭೋಗೈ ಜೀವಿತೇನವ ಅಂದ್ರೆ ಅರ್ಜುನ ಹೇಳ್ತಾ ಇದ್ದಾನೆ ನನಗೆ ಇಂತಹ ವಿಜಯ ಆಗ್ಲಿ ಇಂತಹ ರಾಜ್ಯ ಆಗ್ಲಿ ಬೇಕಾಗಿಲ್ಲ ನಾನು ಇಂತಹ ರಾಜ್ಯದ ಸುಖವನ್ನ ಇಷ್ಟಪಡೋದಿಲ್ಲ ಇಂತಹ ರಾಜ್ಯದಿಂದ ನನಗೆ ಆಗುವಂತಹ ಪ್ರಯೋಜನ ಆದ್ರೂ ಏನು ಇಂತಹ ಭೋಗದಿಂದ ಇಂತಹ ಜೀವನದಿಂದ ನನ್ನ ಜೀವನದಲ್ಲಿ ನನಗೆ ಲಾಭ ಆದ್ರೂ ಏನು ಅನ್ನುವಂತಹ ಪ್ರಶ್ನೆಯನ್ನ ಯುದ್ಧದ ಮೈದಾನದಲ್ಲಿ ನಿಂತಹ ಅರ್ಜುನ ಪರಮಾತ್ಮನನ್ನ ಕೇಳ್ತಾ ಇದ್ದಾನೆ ಅಂದ್ರೆ ಬಹಳ ವರ್ಷಗಳಿಂದ ಯುದ್ಧ ಮಾಡಬೇಕು ಅನ್ನುವಂತಹ ಇಚ್ಛೆಯಿಂದ ಅರ್ಜುನ ಸ್ವತಃ ಯುದ್ಧ ಮಾಡ್ಲಿಕ್ಕೋಸ್ಕರ ತಯಾರಾಗಿ ಹೋಗಿದ್ದ ತಾನೇ ಯುದ್ಧ ಮಾಡಬೇಕು ಅನ್ನುವಂತಹ ಇಚ್ಛೆಯಿಂದ ತಯಾರಾಗಿ ಹೋದಂತಹ ಅರ್ಜುನ ಬಹಳ ವರ್ಷದ ಪ್ರಾಕ್ಟೀಸ್ನ ನಂತರ ಯುದ್ಧದ ಮೈದಾನದಲ್ಲಿ ನಿಂತಾಗ ಅವನಿಗೆ ಯಾವಾಗ ತನ್ನ ಬಂಧುಗಳನ್ನ ಕಳ್ಕೊಳ್ತೀನಿ ಅನ್ನುವಂತಹ ವಿಚಾರ ಗೊತ್ತಾಗ್ತದೋ ಗೊತ್ತಾದ ತಕ್ಷಣ ಅವನು ಪರಮಾತ್ಮನಿಗೆ ಹೇಳ್ತಾನೆ ಈ ರೀತಿ ವಿಜಯದಿಂದ ನನ್ನ ಜೀವನದಲ್ಲಿ ನನಗಾಗೋ ಪ್ರಯೋಜನ ಆದ್ರೂ ಏನು ಇಂತಹ ಸುಖ ಇಂತಹ ರಾಜ್ಯವನ್ನು ನಾನು ಇಷ್ಟಪಡೋದೇ ಇಲ್ಲ ಏಕೆಂದ್ರೆ ಇಂತಹ ರಾಜ್ಯದಿಂದ ನನ್ನ ಜೀವನದಲ್ಲಿ ನನಗೆ ಸಿಗೋ ಪ್ರಯೋಜನ ಆದ್ರೂ ಏನು ಆಗೋ ಲಾಭ ಆದ್ರೂ ಏನು ಇಂತಹ ಜೀವನದಿಂದ ಇಂತಹ ಭೋಗದಿಂದ ಅಂತ ಅರ್ಜುನ ಏನು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಆ ಪ್ರಶ್ನೆ ಅರ್ಜುನನ ಮನಸ್ಸಿನಲ್ಲಿ ಉತ್ಪನ್ನ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ಯುದ್ಧ ಭೂಮಿಗೆ ಬರೋದಕ್ಕಿಂತ ಮೊದಲು ಅರ್ಜುನ ಬಹಳ ವರ್ಷದಿಂದ ಯುದ್ಧ ಮಾಡ್ಲಿಕ್ಕೆ ತಯಾರಿಯನ್ನ ನಡೆಸಿದ್ದ ಯಾಕೆ ತಯಾರಾಗಿದ್ದ ಅಂದ್ರೆ ಯುದ್ಧ ಭೂಮಿಯಲ್ಲಿ ಹೋದಾಗ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾರೆಲ್ಲ ತನ್ನ ಶತ್ರುಗಳು ಅಂತ ಹೇಳಿ ಅರ್ಜುನ ತಿಳ್ಕೊಂಡಿದ್ನೋ ಅವರನ್ನ ನಾನು ನಾಶ ಮಾಡೋದ್ರಿಂದ ಅನೇಕ ಪ್ರಜೆಗಳಿಗೆ ಅನೇಕ ನಮ್ಮ ಹಿರಿಯರಿಗೆ ಸುಖ ಸಿಗ್ತದೆ ಯಾಕೆ ದುರ್ಯೋಧನ ದುಶ್ಯಾಸನ ಶಕುನಿ ಇಂಥವ್ರಲ್ಲಿರುವಂತಹ ಅವಗುಣವನ್ನ ನೋಡಿ ಅರ್ಜುನನ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂದಿತ್ತು ಇಂಥವ್ರು ರಾಜ್ಯವನ್ನ ಆಳ್ತಾ ಇದ್ರೆ ಅವರು ಆಳ್ತಾ ಇರುವಂತಹ ರಾಜ್ಯದಿಂದ ಅನೇಕರಿಗೆ ದುಃಖದ ಅನುಭವ ಅನೇಕರಿಗೆ ಅಶಾಂತಿಯ ಅನುಭವ ಆಗ್ತಾ ಇದೆ ಅದಕ್ಕೋಸ್ಕರ ಇವರನ್ನ ನಾಶ ಮಾಡಿದ್ರೆ ನಮ್ಮ ಹಿರಿಯರು ಅದೇ ರೀತಿ ಅನೇಕ ಪ್ರಜೆಗಳು ಸುಖವಾಗಿ ಇರಬಹುದು ಅಂತ ಹೇಳಿ ಅರ್ಜುನ ಯೋಚನೆ ಮಾಡಿದ್ದ ಆದ್ರೆ ಯಾವಾಗ ಅರ್ಜುನ ಯುದ್ಧದ ಮೈದಾನದಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾನೆ ಆಗ ತನ್ನ ಎಲ್ಲಾ ಬಂಧುಗಳು ತನಗೆ ಬೇಕಾದಂತಹ ತನ್ನ ಭೀಷ್ಮ ಪಿತಾಮಹ ಅದೇ ರೀತಿ ತನ್ನ ಗುರುವಾದಂತಹ ದ್ರೋಣಾಚಾರ್ಯರು ಅದೇ ರೀತಿ ಅನೇಕ ಹಿರಿಯರು ಯುದ್ಧದ ಮೈದಾನದಲ್ಲಿ ಅರ್ಜುನನ ಜೊತೆ ಯುದ್ಧ ಮಾಡ್ಲಿಕ್ಕೋಸ್ಕರ ಬಂದು ನಿಂತಿರೋದಂತಹ ದೃಶ್ಯವನ್ನ ನೋಡಿದಾಗ ಅರ್ಜುನನ ಮನಸ್ಸಿನಲ್ಲಿ ಈ ಪ್ರಶ್ನೆ ಬರ್ತದೆ ಇಂಥವ್ರ ಜೊತೆಗೆ ಯುದ್ಧ ಮಾಡಿ ಇಂಥ ಗುರು ಹಿರಿಯರ ಜೊತೆಗೆ ಯುದ್ಧ ಮಾಡಿ ಇವರನ್ನ ಸಾಯಿಸಿ ನಾನು ರಾಜ್ಯವನ್ನ ಪಡ್ಕೊಂಡ್ರು
ಅವರು ನನಗೆ ಸಿಗೋ ಲಾಭ ಆದ್ರೂ ಏನು, ಈ ವಿಜಯಕ್ಕೆ ವಿಜಯ ಅಂತನಾದ್ರೂ ಕರೀತಾರ, ಇದು ವಿಜಯನೂ ಅಲ್ಲ, ನನಗಿಂತಹ ವಿಜಯದ ಅವಶ್ಯಕತೆ ಕೂಡ ಇಲ್ಲ ಅನ್ನುವಂತಹ ಮಾತನ್ನ ಗೀತೆಯಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಜೊತೆಗೆ ಅರ್ಜುನ ಹೇಳ್ತಾರೆ, ನಾನು ಇಂತಹ ಸುಖವನ್ನ ಇಷ್ಟ ಪಡೋದೇ ಇಲ್ಲ ಅಂತ ಹೇಳಿ. ಹಾಗೆ ವರ್ತಮಾನ ಜಗತ್ತಿನಲ್ಲೂ ಕೂಡ ಅರ್ಜುನನಂತಹ ಅನೇಕ ಮಾನವರು ಪರಮಾತ್ಮನಿಗೆ ನಿತ್ಯವೂ ಇದೇ ಮಾತನ್ನ ಹೇಳ್ತಾರೆ, ನಮ್ಮ ಜೀವನದಲ್ಲಿ ನಮಗೂ ಪ್ರಾಪ್ತಿಯ ಅವಶ್ಯಕತೆ ಇದೆ, ಆದರೆ ನಮಗೆ ಬೇಕಾದಂತಹ ಪ್ರಾಪ್ತಿಗಳಿಗೋಸ್ಕರ ನಾವು ನಮ್ಮ ಅನೇಕ ಸಂಬಂಧಿಗಳನ್ನ ನಾಶ ಮಾಡಿ ಆ ಸಂಬಂಧಿಗಳನ್ನ ಕಳ್ಕೊಂಡ ನಂತರ ನಮ್ಮ ಜೀವನದಲ್ಲಿ ನಾವು ವಿಜಯವನ್ನ ಪಡ್ಕೊಂಡ್ರು ಕೂಡ ಅದನ್ನ ನೋಡ್ಲಿಕ್ಕೂ ಒಬ್ರೂ ಇಲ್ಲ ಅಂದ್ರೆ ಅಂತಹ ವಿಜಯದಿಂದ ಲಾಭ ಆದ್ರೂ ಏನು? ವರ್ತಮಾನ ಜಗತ್ತಿನಲ್ಲಿ ಇಂತಹ ಅನೇಕ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಈಗ ಓದ್ತಾ ಇರುವಂತಹ ಒಬ್ಬ ಬಾಲಕ, ಅವನು ಬಹಳ ಚೆನ್ನಾಗಿ ಓದ್ತಾ ಇರ್ತಾನೆ. ಯಾಕೆ ಅಂದ್ರೆ ತಾನು ಚೆನ್ನಾಗಿ ಓದಿ ಒಳ್ಳೆ ರಿಸಲ್ಟ್ ತೆಗೆದುಕೊಂಡು ಪಾಸ್ ಆದ್ರೆ, ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ನನ್ನ ತಂದೆ ತಾಯಿಗೆ ಬಹಳ ಖುಷಿ ಆಗ್ತದೆ. ಅಂದ್ರೆ ಅವನು ಓದ್ತಾ ಇದ್ದಿದ್ದೇ ತಂದೆ ತಾಯಿಗಳ ಖುಷಿಗೋಸ್ಕರ. ಹಾಗೆ ಓದ್ತಾ ಇದ್ದಂತಹ ಆ ಬಾಲಕ ಯಾವಾಗ ಬೆಳೆದು ದೊಡ್ಡವನಾಗ್ತಾನೋ, ಅವನು ಓದು ಮುಗೀತದೆ, ಇನ್ನೇನು ಒಳ್ಳೆ ನೌಕರಿ ಅವನಿಗೆ ಸಿಗಬೇಕು, ಬಹಳಷ್ಟು ಸಂಪಾದನೆಯನ್ನ ಅವನು ಮಾಡಬೇಕು, ತನ್ನ ತಂದೆ ತಾಯಿಗಳನ್ನ ಬಹಳ ಖುಷಿಯಿಂದ ನೋಡಿಕೊಳ್ಬೇಕು ಅಂತ ಹೇಳಿ ವಿಚಾರ ಮಾಡಿಕೊಂಡು ಅವನು ಉದ್ಯೋಗವನ್ನ ಹುಡುಕ್ತಾ ಇರ್ತಾನೆ. ಒಂದು ದಿನ ತನ್ನ ತಂದೆ ತಾಯಿಯ ಜೊತೆಗೆ ಅವನು ಯಾವುದೋ ಊರಿಗೆ ಹೋಗ್ತಾ ಇರ್ತಾನೆ. ಆಗ ದಾರಿಯಲ್ಲಿ ಆಕ್ಸಿಡೆಂಟ್ ಆಗ್ಬಿಡುತ್ತದೆ. ಆಗ ಅವನ ತಂದೆ ತಾಯಿ ಆ ಆಕ್ಸಿಡೆಂಟ್ ನಲ್ಲೇ ಸತ್ತೋಗ್ಬಿಡ್ತಾರೆ. ಯಾವಾಗ ತಂದೆ ತಾಯಿಯನ್ನ ಕಳ್ಕೊಳ್ತಾನೋ ಆಗ ಈ ವಿದ್ಯಾರ್ಥಿ ಆದಂತಹ ಬಾಲಕ ಈಗೇನು ನೌಕರಿ ಮಾಡಬೇಕು ಅಂತ ಹೋಗ್ತಾ ಇದ್ದ, ಅವನಿಗೆ ನೌಕರಿ ಹುಡುಕೋಕು ಆಸಕ್ತಿ ಇಲ್ಲ, ಮುಂದೆ ದುಡಿಬೇಕು ಅನ್ನುವಂತಹ ಇಚ್ಛೆ ಕೂಡ ಅವನ ಜೀವನದಲ್ಲಿ ಇಲ್ಲ. ಯಾಕೆಂದ್ರೆ ಯಾರ ಖುಷಿಗೋಸ್ಕರ ದುಡಿಬೇಕು ಅನ್ಕೊಂಡಿದ್ನೋ ಈಗ ಅದನ್ನು ನೋಡ್ಲಿಕ್ಕೆ ಆ ತಂದೆ ತಾಯಿಗಳೇ ಇಲ್ಲ. ನಾನು ಧನವನ್ನ ಸಂಪಾದನೆ ಮಾಡಿದ ನಂತರ ಆ ಧನದಿಂದ ಸುಖ ಪಡ್ಲಿಕ್ಕೂ ಆ ತಂದೆ ತಾಯಿ ಇಲ್ಲ ಅಂದ್ರೆ ಆ ಹುಡುಗ ಯೋಚನೆ ಮಾಡ್ತಾನೆ, ಇನ್ನು ನಾನು ಸಂಪಾದನೆ ಮಾಡಿ ಆದ್ರೂ ಏನು ಲಾಭ, ಯಾರಿಗೋಸ್ಕರ ನಾನು ಮಾಡಬೇಕಾಗಿದೆ ಅಂತ ಹೇಳಿ. ಹಾಗೆ ವರ್ತಮಾನ ಜಗತ್ತಿನಲ್ಲಿ ಅನೇಕ ಇಂತಹ ವ್ಯಕ್ತಿಗಳು ತಮ್ಮ ಅನೇಕ ಸಂಬಂಧಿಗಳನ್ನ ಅನೇಕ ಕಾರಣದಿಂದ ಕಳ್ಕೊಂಡಿದ್ದಾರೆ. ಯಾವಾಗ ಕಳ್ಕೊಳ್ತಾರೋ ಕಳ್ಕೊಂಡ ನಂತರ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇದೇ ವಿಚಾರ ಬರ್ತದೆ, ಇನ್ನೂ ನಾನು ಜೀವನದಲ್ಲಿ ಮುಂದೆ ಹೋಗಿ ಏನು ಲಾಭ, ಇನ್ನೂ ಉದ್ಯೋಗ ವ್ಯವಹಾರವನ್ನ ಪಡ್ಕೊಳ್ಬೇಕು, ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು, ಗಳಿಸ್ಬೇಕು ಅಂತ ನಾನೇನಾದ್ರೂ ಪ್ರಯತ್ನ ಪಟ್ಟರೂ ಕೂಡ ನನಗೆ ಮುಂದೆ ಅದರಿಂದ ಆಗೋ ಲಾಭನಾದ್ರೂ ಏನು? ಏನು ಲಾಭ ಇಲ್ಲ, ಯಾಕಂದ್ರೆ ನೋಡ್ಲಿಕ್ಕೆ ಯಾರೂ ಸಂಬಂಧಿಗಳೇ ಇಲ್ಲ ಅನ್ನುವಂತಹ ವಿಚಾರ ಇವತ್ತಿನ ಜಗತ್ತಿನ ವ್ಯಕ್ತಿಗಳಿಗೂ ಇರ್ತದೆ. ಯಾವ ರೀತಿ ತಂದೆ ತಾಯಿ ಏನೆಲ್ಲ ಸಂಪಾದನೆ ಮಾಡ್ತಾ ಇರ್ತಾರೋ ಎಲ್ಲ ಮಕ್ಕಳಿಗೋಸ್ಕರ ಮಾಡ್ತಾ ಇರ್ತಾರೆ, ಆ ರೀತಿ ಎಲ್ಲಾ ಮಕ್ಕಳಿಗೋಸ್ಕರ ಮಾಡ್ತಾ ಇರುವಂತಹ ತಂದೆ ತಾಯಿಗಳು ಮಧ್ಯದಲ್ಲೇ ಏನಾದ್ರೂ ತಮ್ಮ ಮಕ್ಕಳನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದ್ರೆ, ಅವ್ರಿಗೇನೋ ಕಾಯಿಲೆ ಬಂತು, ಆ ಮಕ್ಕಳಿಗೆ ಮೃತ್ಯುನೇ ಬಂದ್ಬಿಡ್ತು ಜೀವನದಲ್ಲಿ, ಸತ್ತೋದ್ರು ಆ ಮಕ್ಕಳು ಅಂದ್ರೆ ತಂದೆ ತಾಯಿಗಳಿಗೂ ಕೂಡ ನಂತರ ದುಡಿಯುವಂತಹ ಯಾವ ಆಸಕ್ತಿಯೂ ಜೀವನದಲ್ಲಿ ಇರೋದಿಲ್ಲ. ನಂತರ ಅವರಿಗೆ ಬೇಕಾದಷ್ಟು ಆಸ್ತಿ ಇದ್ರೂ ಕೂಡ, ಬೇಕಾದಷ್ಟು ಧನವನ್ನ ಅವರು ಸಂಪಾದನೆ ಮಾಡಿದ್ರೂ ಕೂಡ ಆ ಧನ ಆ ಆಸ್ತಿ ಅವರ ಜೀವನದಲ್ಲಿ ಅವರಿಗೆ ಖುಷಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸ್ಬೇಕು, ಏನಾದ್ರೂ ಒಂದು ಗುರಿಯನ್ನ ಮುಟ್ಟಬೇಕು, ಯಾವ್ದಾದ್ರೂ ಮಾತಿನಲ್ಲಿ ವಿಜಯವನ್ನ ಗಳಿಸ್ಬೇಕು ಅಂದ್ರೆ ಅವನು ತನಗೋಸ್ಕರ ಏನನ್ನೂ ಇಷ್ಟಪಡೋದಿಲ್ಲ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯು ಏನನ್ನಾದ್ರೂ ಬಯಸ್ತಾ ಇದ್ದಾನೆ ಜೀವನದಲ್ಲಿ ಅಂದ್ರೆ ಅದು ತನಗೋಸ್ಕರ ಅಲ್ಲ, ತನ್ನ ಸಂಬಂಧಿಗಳಿಗೋಸ್ಕರ, ತಮ್ಮ ಹಿರಿಯರಿಗೋಸ್ಕರ, ಅವರ ಖುಷಿಗೋಸ್ಕರ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಪರಿಶ್ರಮ ಪಡ್ಲಿಕ್ಕೆ ರೆಡಿ ಆಗಿರ್ತಾನೆ. ಆದ್ರೆ ತಾನು ಪರಿಶ್ರಮ ಪಟ್ಟ ನಂತರವೂ ಅದರಿಂದ ಏನು ಲಾಭ ಸಿಗ್ತದೋ ಆ ಲಾಭವನ್ನ ಅನುಭವ ಮಾಡ್ಲಿಕ್ಕೆ ಅಲ್ಲಿ ಯಾರು ಸಂಬಂಧಿಗಳೇ ಇಲ್ಲ ಅಂತ ಹೇಳಿ ಗೊತ್ತಾದಾಗ ಆ ವ್ಯಕ್ತಿಯ ಜೀವನದಲ್ಲಿ ಅವನಿಗೂ ಕೂಡ ಒಂದು ವೈರಾಗ್ಯ ಬಂದ್ಬಿಡ್ತದೆ. ಈ ಸಂಪಾದನೆಯಿಂದ ನನ್ನ ಜೀವನದಲ್ಲಿ ನನಗಾಗೋ ಲಾಭನಾದ್ರೂ ಏನು, ಈ ಸಂಪಾದನೆಯ ಅವಶ್ಯಕತೆಯೇ ನನಗಿಲ್ಲ ಅಂತ ಹೇಳಿ ವ್ಯಕ್ತಿ ಯೋಚನೆ ಮಾಡ್ತಾನೆ. ಈ ರೀತಿ ಎಷ್ಟೋ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ವೈರಾಗಿಗಳಾಗಿ ತಾವು ಸಂಪಾದನೆ ಮಾಡಿರುವಂತಹ ಸಂಪತ್ತನ್ನೇ ಬಿಟ್ಟಿರುವಂತವ್ರು ಜಗತ್ನಲ್ಲಿದ್ದಾರೆ. ಹಾಗಿದ್ರೆ ಅಷ್ಟೊಂದು ವೈರಾಗ್ಯ ಜೀವನದಲ್ಲಿ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ,
ವ್ಯಕ್ತಿ ಮೊದಲು ಸಂಪಾದನೆ ಮಾಡುವಂತಹ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಒಂದೇ ವಿಚಾರ ಇತ್ತು, ನನ್ನ ಖುಷಿಗೋಸ್ಕರ ಅಲ್ಲ, ನನ್ನ ಇಚ್ಛೆಯನ್ನು ಪೂರ್ಣ ಮಾಡಿಕೊಳ್ಳಿಕ್ಕೋಸ್ಕರ ಅಲ್ಲ, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿಯವರು, ನನ್ನ ತಂದೆ ತಾಯಿ, ನನ್ನ ಬಂಧುಗಳು ಯಾರೆಲ್ಲ ಅವನ ಜೊತೆಗಿದ್ರೋ ಜೀವನದಲ್ಲಿ ಅವರ ಖುಷಿಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮನಸ್ಸಿನಲ್ಲಿ ವಿಚಾರ ಇಟ್ಕೊಂಡೇ ಪ್ರತಿಯೊಬ್ಬನು ಕಷ್ಟಪಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತಾನೆ. ಈ ರೀತಿ ಇವತ್ತು ನಮ್ಮ ಜೀವನದಲ್ಲಿ ನಮಗೂ ಕೆಲವೊಮ್ಮೆ ಇದೇ ರೀತಿ ಅನುಭವ ಆಗ್ತದೆ, ನನಗೆ ಈಗ ಯಾವುದರ ಅವಶ್ಯಕತೆಯೂ ಇಲ್ಲ, ಯಾಕೆಂದ್ರೆ ನಾನು ಇವತ್ತು ಏನನ್ನ ಮಾಡಿದ್ರೂ ಕೂಡ ನಾನು ಮಾಡಿರೋ ಕಾರ್ಯವನ್ನ ನೋಡಿ ಖುಷಿ ಪಡುವಂತವರು ಯಾರೂ ಇಲ್ಲ ಅಂತ ಅನಿಸ್ತಾಗ ವ್ಯಕ್ತಿಗೆ ಆಟೋಮೆಟಿಕ್ ಆಗಿ ಮಾಡಬೇಕಾದಂತಹ ಕಾರ್ಯದಲ್ಲಿ ಉತ್ಸಾಹ ಕಡಿಮೆ ಆಗೇ ಆಗ್ತದೆ. ಯಾವ ರೀತಿ ಅರ್ಜುನ ಯುದ್ಧ ಮಾಡ್ಲಿಕ್ಕೋಸ್ಕರ ಹೋಗಿದ್ದ, ಯಾರಿಗೋಸ್ಕರ ಯುದ್ಧ ಮಾಡ್ಲಿಕ್ಕೆ ಹೋಗಿದ್ದ ಅಂದ್ರೆ ತನ್ನ ಬಂಧುಗಳಿಗೋಸ್ಕರ, ತನ್ನ ಪಿತಾಮಹ ಆದಂತಹ ಭೀಷ್ಮನಿಗೋಸ್ಕರ, ತನ್ನ ಗುರುವಾದಂತಹ ದ್ರೋಣಾಚಾರ್ಯರಿಗೋಸ್ಕರ, ಹೀಗೆ ಅನೇಕ ಹಿರಿಯರಿಗೋಸ್ಕರ ಅವನು ಯುದ್ಧ ಮಾಡ್ಲಿಕ್ಕೆ ಹೋಗಿದ್ದ. ಆದ್ರೆ ಯಾವಾಗ ನಾನು ಅವ್ರ ಜೊತೆಗೆ ಯುದ್ಧ ಮಾಡಬೇಕು ಇಲ್ಲಿ ಅನ್ನುವಂತಹ ಮಾತು ಅವನಿಗೆ ಗೊತ್ತಾಯ್ತು, ಆಗ ಅವನಿಗೆ ಯುದ್ಧ ಮಾಡುವಂತಹ ಶಕ್ತಿಯೇ ಇಲ್ಲದಂತೆ ಆಗ್ತದೆ. ಅವನು ನಂತರ ಯುದ್ಧನೇ ಮಾಡೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಅದೇ ರೀತಿ ಇವತ್ತು ಅನೇಕ ಇಂತಹ ಪರಿಸ್ಥಿತಿಗಳು ವ್ಯಕ್ತಿಯ ಜೀವನದಲ್ಲಿ ಬರ್ತದೆ. ಅವನು ಏನೆಲ್ಲ ಧನವನ್ನ ಸಂಪಾದನೆ ಮಾಡ್ತಾ ಇದ್ದಾನೆ, ಅದೇ ರೀತಿ ಏನೆಲ್ಲ ವಸ್ತುಗಳನ್ನ ಸಂಗ್ರಹ ಮಾಡ್ತಾ ಇದ್ದಾನೆ, ಎಲ್ಲ ತನ್ನವರಿಗೋಸ್ಕರ ಅಂತ ಮಾಡ್ತಾ ಇರ್ತಾನೆ. ಹೇಗೆ ಈಗ ಇಬ್ರು ಸೋದರರಿದ್ದಾರೆ, ಆ ಇಬ್ರು ಸೋದರರು ಬಾಲ್ಯದಿಂದಲೂ ಬಹಳ ಪ್ರೀತಿಯಿಂದನೇ ಇರ್ತಾರೆ, ಅವ್ರ ತಂದೆ ತಾಯಿ ಇಬ್ರನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ. ಇಬ್ರು ದೊಡ್ಡವರಾಗಿ ಬೆಳೆದ ನಂತರ ತಂದೆ ತಾಯಿ ಇಬ್ಬರಿಗೂ ಸಮಾನವಾಗಿ ಆಸ್ತಿಯನ್ನು ಹಂಚುತ್ತಾರೆ. ಆಗ್ಲೂ ಕೂಡ ಇಬ್ಬರೂ ಸಹೋದರರು ಬಹಳ ಪ್ರೀತಿಯಿಂದ ಖುಷಿ ಖುಷಿಯಿಂದನೇ ಜೀವನ ನಡೆಸ್ತಾ ಇರ್ತಾರೆ. ಆದರೆ ಮಧ್ಯದಲ್ಲಿ, ಇಬ್ಬರ ಮಧ್ಯದಲ್ಲಿ ಏನೋ ಜಗಳ ಆಗ್ಬಿಡ್ತದೆ. ಜೀವನದ ಮಧ್ಯದಲ್ಲಿ ಯಾವಾಗ ಜಗಳ ಆಗ್ತದೋ ಅಣ್ಣ ತಮ್ಮ ಬೇರೆ ಬೇರೆ ಆಗ್ತಾರೆ. ಅಣ್ಣ ತಮ್ಮ ಬೇರೆ ಬೇರೆ ಆದಾಗ ಒಬ್ಬ ಅಣ್ಣನಿಗೆ ತಮ್ಮನ ಮೇಲೆನೇ ಶತ್ರುತ್ವ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಶತ್ರುತ್ವ ಬೆಳೆದಾಗ ಅನೇಕ ಕಾರಣಗಳಿಂದ ಅವನು ಇವ್ರ ಜೊತೆಗೆ ಜಗಳ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನ ಹತ್ರ ಇರುವಂತಹ ವಸ್ತುಗಳನ್ನ ಕಿತ್ಕೊಳ್ಬೇಕು, ಹೇಗಾದ್ರೂ ಮಾಡಿ ಇವನ್ ಜೀವನದಲ್ಲಿ ಇವನಿಗೆ ಲಾಸ್ ಆಗೋ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ ತನ್ನ ತಮ್ಮನಿಗೆ ಅಣ್ಣ ಕಷ್ಟ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ಹತ್ರ ಇರುವಂತಹ ವಸ್ತುವನ್ನ ಕಿತ್ಕೊಳ್ಳಿಕ್ಕೋಸ್ಕರ ಮತ್ತೆ ಅವನ ಮೇಲೆ ಕೇಸ್ ಹಾಕ್ತಾನೆ, ಕೋರ್ಟಿಗೆ ಓಡಾಡ್ತಾನೆ. ಆಗ ತಮ್ಮನಿಗೇನು ಅಣ್ಣನ ಬಗ್ಗೆ ನಿಸ್ವಾರ್ಥ ಪ್ರೇಮ ಇತ್ತು, ಸತ್ಯ ಮನಸ್ಸಿನ ಪ್ರೀತಿ ಇತ್ತು, ಆ ಪ್ರೀತಿಯ ಕಾರಣ ಈಗ ಅಣ್ಣನ ಜೊತೆ ಫೈಟ್ ಮಾಡ್ಲಿಕ್ಕೂ ಇಷ್ಟ ಇಲ್ಲ, ಅವನಿಂದ ಏನನ್ನ ಕಿತ್ಕೊಳ್ಳಿಕ್ಕೂ ತಮ್ಮನಿಗೆ ಇಷ್ಟ ಇಲ್ಲ. ಆದ್ರೆ ಅಣ್ಣ ಏನ್ ಮಾಡ್ತಾ ಇದ್ದಾನೆ, ಎಲ್ಲ ಕಿತ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ತಮ್ಮನಿಗೆ ಯಾವಾಗ ನನ್ನ ಅಣ್ಣನೇ ನನ್ನಿಂದ ಎಲ್ಲ ಕಿತ್ಕೊಳ್ತಿದ್ದಾನೆ ಅಂತ ಗೊತ್ತಾಗ್ತದೆ, ಈಗ ನಾನೇನಾದ್ರೂ ಗೆಲ್ಲಬೇಕು ಅಂದ್ರೆ ಅವನ ಜೊತೆಗೆ ಯುದ್ಧ ಮಾಡಬೇಕು, ಅವನ ಜೊತೆಗೆ ಫೈಟ್ ಮಾಡ್ಬೇಕು, ಅವನ ಜೊತೆಗೆ ಜಗಳ ಆಡ್ಬೇಕು ಅಂತ ಗೊತ್ತಾಗ್ತದೋ ಆಗ ಅವನಿಗೂ ಕೂಡ ಜೀವನದಲ್ಲಿ ಅದೇ ರೀತಿ ವೈರಾಗ್ಯ ಬರ್ತದೆ. ಇವತ್ತು ಇಂತಹ ಅನೇಕ ದೃಶ್ಯವನ್ನ ನಾವು ಕಲಿಯುಗದಲ್ಲೂ ನೋಡ್ತಾ ಇದ್ದೀವಿ. ಹೇಗೆ ಯುದ್ಧದ ಸಮಯದಲ್ಲಿ ಮಹಾಭಾರತದ ಕಥೆಯಲ್ಲಿ ತೋರಿಸ್ತಾರೆ, ಅರ್ಜುನನಿಗೆ ವೈರಾಗ್ಯ ಬಂತು, ಇಂತಹ ಯುದ್ಧ ಮಾಡಿ ಲಾಭನಾದ್ರೂ ಏನು, ಇಂತಹ ವಿಜಯದಿಂದ ಲಾಭನಾದ್ರೂ ಏನು ಅಂತ. ಹಾಗೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ತಮ್ಮವರನ್ನ ಕಳ್ಕೊಳ್ತೀವಿ ನಾವು ಈ ಧನದ ಹಿಂದೆ ಹೋದ್ರೆ, ಈ ವಸ್ತುಗಳ ಹಿಂದೆ ಹೋದ್ರೆ ನಾವು ನಮ್ಮ ಸಂಬಂಧಿಗಳನ್ನ ಕಳ್ಕೊಳ್ಬೇಕಾಗ್ತದೆ ಅನ್ನೋ ಸತ್ಯ ಗೊತ್ತಿದ್ರೂ ಕೂಡ ಅನೇಕರು ಸಂಬಂಧಿಗಳನ್ನ ಬೇಕಾದ್ರೂ ಕಳ್ಕೊಳ್ಳಿಕ್ಕೆ ರೆಡಿ ಆಗ್ತಾರೆ. ಆದ್ರೆ ಆ ಧನವನ್ನ ಕಳ್ಕೊಳ್ಳಿಕ್ಕೆ ರೆಡಿ ಆಗೋದಿಲ್ಲ ಅಂದ್ರೆ ವರ್ತಮಾನ ಜಗತ್ತಿನಲ್ಲಿ ಜ್ಞಾನದ ಅವಶ್ಯಕತೆ ಇದೆ. ಏಕೆಂದ್ರೆ ಅವತ್ತು ಅರ್ಜುನ ಯುದ್ಧದ ಮೈದಾನದಲ್ಲಿ ಹೋಗಿ ನಿಂತಿದ್ರು ಅಂತ ನಾವು ಕಥೆಯಲ್ಲಿ ಕೇಳ್ತೀವಿ. ನಿಂತಾಗ್ಲೂ ಅರ್ಜುನನ ಮನಸ್ಸಿನಲ್ಲಿ ಒಂದೇ ವಿಚಾರ ನಡೀತಾ ಇತ್ತು, ಇಂತಹ ವಿಜಯದಿಂದ, ಇಂತಹ ಧನದಿಂದ ನನಗಾಗೋ ಲಾಭನಾದ್ರೂ ಏನು. ಏಕೆಂದ್ರೆ ಸಂಬಂಧಿಗಳನ್ನೇ ಕಳ್ಕೊಂಡ ನಂತರ ಖಾಲಿ ಈ ಧನವನ್ನ ತೆಗೆದುಕೊಂಡು ನಾನು ಏನ್ ಮಾಡಬೇಕು, ಬರೀ ಧನ ಇದ್ರೆ ಏನು ಲಾಭ, ಅದರಿಂದ ಸುಖ ಪಡ್ಲಿಕ್ಕೆ ಜನರೇ ಇಲ್ಲ ಅಂದ್ಮೇಲೆ ಕೇವಲ ಧನವನ್ನ ತೆಗೆದುಕೊಂಡು ಏನೂ ಲಾಭ ಇಲ್ಲ ಅನ್ನುವಂತಹ ಮಾತನ್ನ ಅಲ್ಲಿ ಅರ್ಜುನ ಯೋಚನೆ ಮಾಡ್ತಾ ಇದ್ದ. ಅದಕ್ಕೋಸ್ಕರ ನಾವು ಯುದ್ಧ ಮಾಡ್ಲಿಕ್ಕೆ ರೆಡಿ ಇಲ್ಲ ಅನ್ನೋ ಮಾತನ್ನ ಅರ್ಜುನ ಗೀತೆಯಲ್ಲಿ ಹೇಳಿದ್ರು. ಹಾಗಿದ್ರೆ ಇವತ್ತು ನಾವು ನಮ್ಮ ಜೀವನವನ್ನ ನೋಡ್ಕೊಂಡಾಗ ನಾವು ಇವತ್ತು ಯಾರ ಜೊತೆಗೆ ಬೇಕಾದ್ರೂ ಫೈಟ್ ಮಾಡ್ಲಿಕ್ಕೆ ರೆಡಿ ಆಗ್ಬಿಡ್ತೀವಿ, ಯಾರ ಜೊತೆಗೆ ಬೇಕಾದ್ರೂ ಯುದ್ಧ ಮಾಡ್ಲಿಕ್ಕೆ ರೆಡಿ ಆಗ್ಬಿಡ್ತೀವಿ,
ಯಾವ ಸಂಬಂಧಿಗಳನ್ನ ಬೇಕಾದ್ರೂ ಆಸ್ತಿಗೋಸ್ಕರ ಕಳ್ಕೊಳ್ಳಿಕ್ಕೆ ರೆಡಿ ಆಗ್ತಾ ಇದ್ದೀವಿ ಅಂದ್ರೆ ಇವತ್ತು ಅವಶ್ಯಕವಾಗಿರುವಂತದ್ದು ಗೀತಾಜ್ಞಾನ ನಮ್ಮ ಜೀವನದಲ್ಲೇ ಹೊರತು ಅಲ್ಲಿ ಅರ್ಜುನನ ಜೀವನದಲ್ಲಿ ಆ ಜ್ಞಾನದ ಅವಶ್ಯಕತೆ ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಗೀತೆಯಲ್ಲಿ ಅರ್ಜುನ ಪರಮಾತ್ಮನಿಗೆ ಈ ಮಾತನ್ನ ಹೇಳ್ತಾರೆ ನಾಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಇಂತಹ ರಾಜ್ಯವನ್ನ ಪಡ್ಕೊಳ್ಳೋ ಇಚ್ಛೆ ನನಗಿಲ್ವೇ ಇಲ್ಲ ಇಂತಹ ವಿಜಯದಿಂದ ಇಂತಹ ಭೋಗದಿಂದ ನನ್ನ ಜೀವನದಲ್ಲಿ ನನಗಾಗೋ ಲಾಭನಾದರೂ ಏನು ಅಂದ್ರೆ ಇವತ್ತು ವ್ಯಕ್ತಿ ತನ್ನ ಜೀವನದಲ್ಲಿ ಏನೇ ಸಂಪಾದನೆ ಮಾಡ್ತಾ ಇದ್ರೂ ಕೂಡ ತನಗೋಸ್ಕರ ಅನ್ನುವಂತಹ ಇಚ್ಛೆಯಿಂದ ಯಾವ ವ್ಯಕ್ತಿಯು ಏನನ್ನೂ ಸಂಪಾದನೆ ಮಾಡೋದಿಲ್ಲ ಹೇಗೆ ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ ತಂದೆ ತಾಯಿ ಏನೆಲ್ಲ ಮಾಡ್ತಾ ಇದ್ದಾರೋ ಅದನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ತಂದೆ ತಾಯಿಯನ್ನ ಕೇಳಿದ್ರೆ ಆ ತಂದೆ ತಾಯಿ ಹೇಳ್ತಾರೆ ನಮಗೆ ನಮ್ಮ ಬಗ್ಗೆ ಯಾವ ಇಚ್ಛೆನೂ ಇಲ್ಲ ಮಕ್ಕಳ ಖುಷಿಗೋಸ್ಕರ ನಾನೆಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಯಾರಿಗೂ ತಮಗೋಸ್ಕರ ಏನು ಬೇಕಾಗಿಲ್ಲ ಹಾಗೆ ಮನೆಯಲ್ಲಿ ದುಡಿತಾ ಇರುವಂತಹ ಮಕ್ಕಳನ್ನ ಕೇಳಿದ್ರೆ ಯಾರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ ಆ ಮಕ್ಕಳು ಹೇಳ್ತಾರೆ ನಮ್ಮ ತಂದೆ ತಾಯಿ ಚೆನ್ನಾಗಿರ್ಬೇಕು ಅಂತ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ಮಾನವನು ತನಗೋಸ್ಕರ ತಾನಿಲ್ಲಿ ಏನನ್ನೂ ಮಾಡ್ಕೊಳ್ತಾ ಇಲ್ಲ ಎಲ್ಲವನ್ನ ಮಾಡ್ತಾ ಇರೋದು ಕೇವಲ ತನ್ನ ಸಂಬಂಧಿಗಳಿಗೋಸ್ಕರ ಮಾತ್ರ ಆದರೆ ಕೆಲವೊಂದು ಇಂತಹ ಪರಿಸ್ಥಿತಿ ವ್ಯಕ್ತಿಯ ಜೀವನದಲ್ಲಿ ಬರ್ತದೆ ತನಗೆ ಬೇಕಾದಂತಹ ಧನ ತನಗೆ ಬೇಕಾದಂತಹ ವಸ್ತುವನ್ನು ಸಂಪಾದನೆ ಮಾಡಬೇಕಾದಾಗ ತನ್ನ ಸಂಬಂಧಿಗಳನ್ನೇ ಕಳ್ಕೊಳ್ಬೇಕಾಗ್ತದೆ ಇವತ್ತು ಕಲಿಯುಗದಲ್ಲಿ ಇಂತಹ ವಿಜಯವನ್ನ ಅನೇಕರು ಬಯಸ್ತಾರೆ ಸ್ವಂತ ಅಕ್ಕ ತಂಗಿ ತಂಗಿ ಬೇಕಾದ್ರೆ ತನ್ನ ಜೀವನದಲ್ಲಿ ತನಗೆ ಒಳ್ಳೆಯ ಪದವಿ ಸಿಗ್ತದೆ ಅಂದ್ರೆ ಆ ಪದವಿಗೋಸ್ಕರ ಅಕ್ಕನನ್ನ ಸಾಯಿಸ್ಲಿಕ್ಕೆ ರೆಡಿ ಆಗ್ತಾರೆ ಒಬ್ಬ ಸ್ನೇಹಿತ ಒಂದು ಪೋಸ್ಟ್ ಪೊಸಿಷನ್ಗೋಸ್ಕರ ತನ್ನ ಸ್ನೇಹಿತನನ್ನ ಸಾಯಿಸ್ಲಿಕ್ಕೆ ರೆಡಿ ಇದ್ದಾನೆ ಅಂದ್ರೆ ತನ್ನ ವಿಜಯಕ್ಕೋಸ್ಕರ ಅನ್ಯರಿಗೆ ದುಃಖ ಕೊಡ್ಲಿಕ್ಕೆ ಕಲಿಯುಗದ ಜನ ರೆಡಿ ಇದ್ದಾರೆ ಅಂದ್ರೆ ಕಲಿಯುಗದಲ್ಲಿ ಇರುವಂತಹ ಮನುಷ್ಯನಿಗೆ ಕೇವಲ ತನ್ನ ಗೆಲುವು ಮಾತ್ರ ಇಂಪಾರ್ಟೆಂಟ್ ಅವನಿಗೆ ಸಂಬಂಧಗಳ ಬೆಲೆಯೇ ಗೊತ್ತಿಲ್ಲ ಸಂಬಂಧಿಗಳಿಗಿಂತಲೂ ಹೆಚ್ಚು ಧನದ ಮೇಲೆ ಪ್ರೀತಿ ಅವರಿಗೆ ನಷ್ಟ ಆದ್ರೂ ಪರವಾಗಿಲ್ಲ ನನ್ನ ಜೀವನದಲ್ಲಿ ನನಗೆಷ್ಟು ಲಾಭ ಆಗ್ತದೆ ಅನ್ನೋದನ್ನ ಮಾತ್ರ ವರ್ತಮಾನ ಜಗತ್ತಿನ ವ್ಯಕ್ತಿಗಳು ನೋಡ್ಕೊಳ್ತಾರೆ ಇವತ್ತು ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಧನದ ಆಸೆ ಇದೆ ಅಂತ ಆ ಆಸ್ತಿಯನ್ನ ಪಡ್ಕೊಳ್ಳಿಕ್ಕೋಸ್ಕರ ಸಂಪತ್ತನ್ನ ಪಡ್ಕೊಳ್ಳಿಕ್ಕೋಸ್ಕರ ಮನೆಯಲ್ಲಿರುವ ತನ್ನ ತಂದೆ ತಾಯಿಯನ್ನೇ ಸಾಯಿಸ್ಬಿಡ್ತಾನೆ ತನ್ನ ಸೋದರರನ್ನೇ ಸಾಯಿಸ್ಬಿಡ್ತಾನೆ ಎಲ್ಲರನ್ನೂ ಸಾಯಿಸಿದ ನಂತರ ಎಲ್ಲರ ಪಾಲಿನ ಆಸ್ತಿಯೂ ಅವನತ್ರ ಇದೆ ದೊಡ್ಡ ಮಹಲ್ ಇದೆ ಬೇಕಾದಷ್ಟು ಗಾಡಿಗಳಿದೆ ಬೇಕಾದಷ್ಟು ಸೇವಕರಿದ್ದಾರೆ ಎಲ್ಲ ಇದೆ ಅವನತ್ರ ಆದರೆ ಮನೆಯಲ್ಲಿ ಪ್ರೀತಿಯಿಂದ ಮಾತಾಡಿಸ್ಲಿಕ್ಕೆ ಒಬ್ಬ ವ್ಯಕ್ತಿಯೂ ಇಲ್ಲ ಯಾಕೆಂದ್ರೆ ಇವನೇ ಎಲ್ಲಾ ಸಂಬಂಧಿಗಳನ್ನ ಸಾಯಿಸಿ ಅವರ ಎಲ್ಲಾ ಧನವನ್ನ ತನ್ನದನ್ನಾಗಿ ಮಾಡ್ಕೊಂಡಿದ್ದಾನೆ ಅಂದ್ರೆ ಆ ವ್ಯಕ್ತಿ ಆದ್ರೂ ಆ ಧನದಿಂದ ಖುಷಿಯಿಂದ ಇರ್ಲಿಕ್ಕೆ ಸಾಧ್ಯನಾ ಅಂತ ನೋಡಿದ್ರೆ ಅವನು ಸಂಪಾದನೆ ಮಾಡಿರುವಂತಹ ಧನ ಕೂಡ ಅವನ ಜೀವನದಲ್ಲಿ ಅವನಿಗೆ ಖುಷಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ನನ್ನ ಬಳಿ ಧನ ಇದೆ ಅಥವಾ ನನಗೆ ಧನ ಬೇಕು ಅಂತ ನಾನು ಬಯಸ್ತೀನಿ ಅಂದ್ರೆ ಅದನ್ನ ಬೇರೆಯವರು ನೋಡ್ಬೇಕು ನನ್ನ ಹತ್ರ ಏನೇನಿದೆ ನಾನು ಏನೇನ್ ಮಾಡಿದ್ದೀನಿ ನನ್ನ ಜೀವನದಲ್ಲಿ ನಾನು ಏನ್ ಸಾಧನೆ ಮಾಡ್ತಾ ಇದ್ದೀನಿ ಅಂತ ಬೇರೆಯವರು ನೋಡ್ಬೇಕು ಅನ್ನೋ ಇಚ್ಛೆ ಮನುಷ್ಯನ ಜೀವನದಲ್ಲಿದೆ ಅದನ್ನ ನೋಡೋರು ಯಾರು ಇಲ್ಲ ನಾನು ಎಷ್ಟೇ ಸಂಪಾದನೆ ಮಾಡಿದ್ರು ಅದನ್ನ ನೋಡಿ ಖುಷಿ ಪಡುವಂತವ್ರು ಇಲ್ಲ ನಾನು ಏನೇ ಜೀವನದಲ್ಲಿ ಸಾಧಿಸಿದ್ರು ಅದನ್ನ ನೋಡಿ ನನ್ನ ಮಹಿಮೆ ಮಾಡೋರು ಯಾರು ಇಲ್ಲ ಅಂದಾಗ ವ್ಯಕ್ತಿಗೆ ಆ ವಿಜಯ ಆಗ್ಲಿ ಆ ಪ್ರಾಪ್ತಿ ಆಗ್ಲಿ ಯಾವ ಕಾರಣಕ್ಕೂ ಖುಷಿಯನ್ನ ನೀಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ವರ್ತಮಾನದಲ್ಲಿ ಜಗತ್ತಿನಲ್ಲಿರುವಂತಹ ಮಾನವರು ಏನು ಧನದ ಹಿಂದೆ ಹೋಗ್ತಾ ಇದ್ದಾರೆ ವಸ್ತುಗಳ ಹಿಂದೆ ಹೋಗ್ತಾ ಇದ್ದಾರೆ ಕೇವಲ ಧನ ಸಂಪತ್ತಿಗೋಸ್ಕರ ಸಂಬಂಧಿಗಳ ನಾಶವನ್ನ ಮಾಡ್ತಾ ಇದ್ದಾರೆ ಅವರು ಮೊದಲು ಇದನ್ನ ತಿಳ್ಕೊಳ್ಬೇಕು ನನಗೆ ಧನದ ಅವಶ್ಯಕತೆ ಏಕೆ ಇದೆ ಅಂದ್ರೆ ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೋಸ್ಕರ ಇನ್ನು ಹೆಚ್ಚು ಯಾಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಎಲ್ರಿಗೂ ತೋರಿಸ್ಲಿಕ್ಕೋಸ್ಕರ ನನ್ನ ಹತ್ರ ಇದಿದೆ ಇದಿದೆ ಅಂತ ತೋರಿಸ್ಲಿಕ್ಕೋಸ್ಕರ ಒಂದ್ ವೇಳೆ ನಾನು ಅವರೆಲ್ಲರನ್ನೂ ಸಾಯಿಸಿ ಅವರೆಲ್ಲರ ಬಳಿ ಇರುವಂತಹ ಸಂಪತ್ತನ್ನ ನನ್ನದನ್ನಾಗಿ ಮಾಡಿಕೊಂಡ್ರು ಕೂಡ ನನಗ ಅವಾಗ್ಲೂ ಖುಷಿ ಇರಲ್ಲ ಯಾಕೆಂದ್ರೆ ನನ್ನ ಹತ್ರ ಏನಿದೆ ಅದನ್ನ ನೋಡಿ ಮಹಿಮೆ ಮಾಡೋರು ಒಬ್ರಿಲ್ಲ ನನ್ನ ವಿಜಯವನ್ನ ನೋಡಿ ಖುಷಿ ಪಡೋರು ಒಬ್ರು ಇಲ್ಲ ಅಂದಾಗ ಆ ವ್ಯಕ್ತಿಗೆ ತನ್ನ ಜೀವನವೇ ನೀರಸ ಅಂತ ಹೇಳಿ ಅನುಭವ ಆಗ್ತದೆ ಹಾಗೆ ಇಲ್ಲಿ ಅರ್ಜುನನಿಗೆ ಯುದ್ಧ ಮಾಡುವಂತಹ ಸಮಯದಲ್ಲಿ ಈ ರೀತಿ ಅನುಭವ ಆಗ್ತಾ ಇದೆ ಅನ್ನೋ ಮಾತನ್ನ ಗೀತೆಯ ಅಧ್ಯಾಯ 1ರ ಶ್ಲೋಕ 32ರಲ್ಲಿ ಅರ್ಜುನ ಹೇಳ್ತಾರೆ ನಾಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಕಿಮ್ನೋ ರಾಜೇನ ಗೋವಿಂದ
ಕಿಂ ಭೋಗೈ ಜೀವಿತೇನವ ಅಂದ್ರೆ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ ನನಗೆ ಇಂತಹ ವಿಜಯದ ಅವಶ್ಯಕತೆಯೇ ಇಲ್ಲ ಎಲ್ಲಾ ಸಂಬಂಧಿಗಳನ್ನ ಕಳ್ಕೊಂಡು ನಾನು ವಿಜಯಿ ಆಗಿ ಅದ್ರು ತೋರಿಸಬೇಕಾಗಿರೋದು ಯಾರಿಗೆ ನನಗೆ ಇಂತಹ ರಾಜ್ಯದ ಇಚ್ಛೆಯೇ ಇಲ್ಲ ನನ್ನವರನ್ನೇ ಕಳ್ಕೊಂಡು ನಾನು ರಾಜ್ಯ ಪಡ್ಕೊಂಡು ರಾಜ್ಯ ಆಳಬೇಕಾಗಿರೋದಾದ್ರೂ ಯಾರ ಮೇಲೆ ಯಾವ ಬಂಧುಗಳಿಗೋಸ್ಕರ ನಾನು ರಾಜ್ಯವನ್ನ ಬಯಸ್ತಾ ಇದ್ನೋ ಆ ಬಂಧುಗಳೇ ಇಲ್ಲಿ ಸಾಯ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೆ ನನಗೆ ಈ ರಾಜ್ಯದ ಇಚ್ಛೆಯೇ ಇಲ್ಲ ಹಾಗೆ ಅರ್ಜುನ ಹೇಳ್ತಾರೆ ಇಂತಹ ರಾಜ್ಯದಿಂದ ನನಗಾಗೋ ಪ್ರಯೋಜನನಾದರೂ ಏನು ಇಂತಹ ಭೋಗದಿಂದ ಇಂತಹ ಜೀವನದಿಂದ ನನ್ನ ಜೀವನದಲ್ಲಿ ನನಗೆ ಏನು ಲಾಭ ಅನ್ನೋ ಪ್ರಶ್ನೆಯನ್ನ ಅರ್ಜುನ ಪರಮಾತ್ಮನನ್ನ ಕೇಳ್ತಾರೆ ಹಾಗೆ ಎಲ್ಲರನ್ನ ಕಳ್ಕೊಂಡು ನಾನು ಕೇವಲ ಧನ ಸಂಪತ್ತಿನಿಂದ ಸುಖವಾಗಿರ್ತೀನಿ ಅನ್ಕೊಂಡ್ರೆ ಅಂತಹ ಜೀವನದಿಂದ ನಮಗೆ ಏನು ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ ಧನ ಇಂಪಾರ್ಟೆಂಟ್ ಯಾವುದಕ್ಕೋಸ್ಕರ ಅಂದ್ರೆ ತಾವು ಖುಷಿಯಿಂದ ಇರ್ಲಿಕ್ಕೆ ಸಂಬಂಧಿಗಳನ್ನ ಖುಷಿಯಿಂದ ಇಡ್ಲಿಕ್ಕೆ ಧನ ಇಂಪಾರ್ಟೆಂಟ್ ಹೊರತು ಅದೇ ಧನ ನನ್ನ ಜೀವನದಲ್ಲಿ ನನ್ನ ಖುಷಿಯಿಂದ ನನ್ನನ್ನ ವಂಚಿತ ಮಾಡ್ತಾ ಇದೆ ನನ್ನ ಸಂಬಂಧಿಗಳಿಂದ ನನ್ನನ್ನು ದೂರ ಮಾಡ್ತಾ ಇದೆ ಅಂದ್ರೆ ಒಂಟಿಯಾಗಿ ನಾನಿದ್ದು ಎಲ್ಲಾ ಇದ್ರು ಆ ವಸ್ತುಗಳು ನನಗೆ ಖುಷಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಸಂದೇಶ ಗೀತೆಯ ಮೂಲಕ ನಮಗೆ ಸಿಗ್ತಾ ಇದೆ ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಇಷ್ಟಪಡ್ತಾ ಇದ್ದೀವೋ ಯಾರಿಗೋಸ್ಕರ ಇಷ್ಟಪಡ್ತಾ ಇದ್ದೀವಿ ಅನ್ನುವಂತಹ ಮಾತಿನ ಬಗ್ಗೆ ಗೀತೆಯ ಮುಂದಿನ ಶ್ಲೋಕದಲ್ಲಿ ನಮಗೆ ಯಾವ ಸುಂದರ ಸಂದೇಶ ಸಿಗ್ತದೆ ಅನ್ನೋದ್ರ ಬಗ್ಗೆ ನಾಳೆ ದಿನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಓಂ ಶಾಂತಿ.